ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ ಸಿಕ್ಸ್, ನೂತನ ಸೃಷ್ಟಿ, ಅಧ್ಯಾಯ ಮೂರು, ಪುಟ 57. ನಿಜ ಸಂಗತಿ ಏನೆಂದರೆ, ಈ ಎಲ್ಲ ಹೇಳಿಕೆಗೂ ಸತ್ಯವಾದವುಗಳು. ಇವುಗಳು ಕೇವಲ ಒಂದು ಮಹಾಪ್ರಶ್ನೆಯ ವಿವಿಧ ಪಾರ್ಶ್ವಗಳನ್ನು ಪ್ರತಿನಿಧಿಸುತ್ತವೆ. ಯಾವ ರೀತಿಯಲ್ಲಿ ಒಂದು ಮಹಾ ಕಟ್ಟಡವನ್ನು ಮುಂದಿನಿಂದ, ಹಿಂದಿನಿಂದ, ಎಡಬಲ ಪಾರ್ಶ್ವಗಳಿಂದ, ಇನ್ನು ವಿವಿಧ ಕೋನಗಳಿಂದ ನೋಡಬಹುದೋ, ಹಾಗೆ ಈ ಮೇಲಿನ ವಿವಿಧ ಹೇಳಿಕೆಗಳನ್ನು ನೀಡುವಾಗ ಅಪೋಸ್ತಲರು ವಿವಿಧ ಸಮಯಗಳಲ್ಲಿ ವಿಷಯದ ವಿವಿಧ ವ್ಯಾಖ್ಯಾಂಗ ಭಾಗಗಳನ್ನು ಪ್ರತಿಪಾದಿಸುತ್ತಿದ್ದರು ಎಂದು ತಿಳಿಯಬೇಕು. ಈ ಎಲ್ಲ ಹೇಳಿಕೆಗಳನ್ನು ಒಂದುಗೂಡಿಸಿ ಆ ಸಂಯೋಜನೆಯಲ್ಲಿ ನೀತಿ ನಿರ್ಣಯದ ಬಗ್ಗೆ ಇರುವ ಪೂರ್ಣ ಸತ್ಯವನ್ನು ಕಂಡುಹಿಡಿಯಬೇಕು. ಮೊಟ್ಟ ಮೊದಲಿಗೆ ನಾವು ಕೃಪೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ. ದೇವರು ನಮಗೆ ವಿಧಿಸಿದ ದಂಡನೆಯಿಂದ ನಾವು ತಪ್ಪಿಸಿಕೊಳ್ಳುವಂತೆ ಏನನ್ನಾದರೂ ಮಾಡಬೇಕೆಂಬ ಹಂಗು ನಮ್ಮ ಸೃಷ್ಟಿಕರ್ತನಿಗೆ ಇರಲಿಲ್ಲ. ನಾವು ಸೃಷ್ಟಿಸಲ್ಪಡುವ ಮೊದಲೇ ನಮ್ಮ ಪತನವನ್ನು ಗುರುತಿಸಿದ ಆತನು ನಮ್ಮ ಮೇಲೆ ಅನುಕಂಪಗೊಂಡು ತನ್ನ ಕೃಪೆಯ ನಿಮಿತ್ತ ತನ್ನ ಯೋಜನೆಯಲ್ಲಿ ನಮ್ಮ ವಿಮೋಚನೆಗೋಸ್ಕರ ಒಂದು ಕುರಿಮರಿಯ ವಧಿಸಲ್ಪಡಬೇಕೆಂದು ಈ ಲೋಕದ ಅಸ್ಥಿವಾರವು ಹಾಕಲ್ಪಡುವ ಮೊದಲೇ ನಿರ್ಣಯಿಸಿದನು. ತಂದೆಯೊಡನೆ ನಮ್ಮ ಸಂಧಾನವು ದೇವರ ಕೃಪೆಯಿಂದಲೇ ಆತನಿಗೆ ಸಮಾಧಾನವನ್ನುಂಟು ಮಾಡುವ ರೀತಿಯಲ್ಲಿ ನಡೆಯಿತು ಎಂದು ತಿಳಿದು ಈ ಪ್ರಶ್ನೆಯನ್ನು ಬಗೆಹರಿಸಿಕೊಳ್ಳೋಣ. ಎರಡನೇದಾಗಿ, ಕ್ರಿಸ್ತನ ರಥದ ಮೂಲಕ ನೀತಿ ನಿರ್ಣಯವೆಂಬುದು, ಆತನ ವಿಮೋಚನ ಕಾರ್ಯ, ಆತನ ಮರಣ, ಇದರಲ್ಲಿ ಹೇಳುವುದೇನೆಂದರೆ ನಮ್ಮ ಮೇಲಿನ ಕೃಪೆಯು ಸೃಷ್ಟಿಕರ್ತನ ಈ ಮುನ್ನರ್ಪಾಡಿನ ಮೂಲಕ ಪ್ರಕಟವಾಗುತ್ತದೆ. ದೇವರ ಕೃಪೆಯಿಂದ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಮಾನವನ ಪರವಾಗಿ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಈ ರೀತಿಯಾಗಿ ಆತನು ಆದಾಮನ ದಂಡ ತೆತ್ತನು. ಇಡೀ ಲೋಕವು ಆದಾಮನ ಪಾಪದ ಸಲುವಾಗಿ ಶಿಕ್ಷೆಗೆ ಗುರಿಯಾಗಿರುವುದರಿಂದ ಅಂತಿಮವಾಗಿ ಇದರ ಪರಿಣಾಮ ಇಡೀ ಪ್ರಪಂಚದ ಪಾಪವನ್ನು ತೊಡೆದು ಹಾಕುವುದು. ಮೊದಲದರಂತೆ ನಾವು ಈ ಅಂಶವನ್ನು ಖಚಿತಪಡಿಸಿಕೊಳ್ಳೋಣ. ಅದೇನೆಂದರೆ, ದೇವರ ಕೃಪೆಯು ಒಂದೇ ಒಂದು ನಾಲೆಯ ಮೂಲಕ ತನ್ನ ಕಾರ್ಯವೆಸಗುತ್ತದೆ. ಅದೇನೆಂದರೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. 1 ಯೋಹಾನ 5:12. ಮೂರನೇದಾಗಿ, ಕ್ರಿಸ್ತನು ನಮ್ಮ ನೀತಿ ನಿರ್ಣಯದ ಸಲುವಾಗಿ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂಬುದು ಸಹ ಅಷ್ಟೇ ಸತ್ಯ. ಇದು ದೇವರ ಯೋಜನೆಯ ಭಾಗ. ಮೆಸ್ಸಿಯನು ಜನರ ವಿಮೋಚಕನಾಗುವುದು ಮಾತ್ರವಲ್ಲ, ತಂದೆ ದೇವರೊಡನೆ ಸಾಮರಸ್ಯಕ್ಕೆ ಹಿಂತಿರುಗಲು ಬಯಸುವ ಎಲ್ಲರನ್ನು ಆಶೀರ್ವದಿಸುವನು, ಅವರನ್ನು ಪುನಃ ಸ್ಥಾಪಿಸುವನು ಆತನೇ. ಅದೇ ವೇಳೆ ಯೇಸುವಿನ ಮರಣವು ನಮ್ಮ ಸಂಧಾನಕ್ಕೆ ಪ್ರಾಥಮಿಕವಾಗಿ ಬಹಳ ಮುಖ್ಯವಾದದ್ದು. ಆದರೆ ಆತನು ಮರಣ ಹೊಂದಿದ ಮೇಲೆ ಹಾಗೇ ಉಳಿದಿದ್ದರೆ ತನ್ನ ಆಶೀರ್ವಾದದ ಮತ್ತು ವಶದ ನಾಲೆಯಾಗಲು ಸಾಧ್ಯವೇ ಇದ್ದಿಲ್ಲ. ಆದ್ದರಿಂದ ನಮ್ಮ ವಿಮೋಚನೆಯ ಬೆಲೆಯಾಗಿ ಆತನಿಗೆ ಮರಣವನ್ನು ಒದಗಿಸಿದ ತಂದೆಯು ಆತನು ಮರಣದಿಂದ ಪುನರುತ್ಥಾನ ಹೊಂದಿಕೊಳ್ಳಲು ಸಹ ಸಿದ್ಧತೆ ಮಾಡಿದನು. ಈ ರೀತಿಯಲ್ಲಿ ಉಚಿತ ಸಮಯದಲ್ಲಿ ಮಾನವರು ಸರಿಯಾದ ಅಥವಾ ನ್ಯಾಯವಾದ ಪರಿಸ್ಥಿತಿಗೆ ದೇವರ ಸಾಮರಸ್ಯಕ್ಕೆ ಹಿಂತಿರುಗುವಂತೆ ಆತನನ್ನು ನ್ಯಾಯ ನೀಡುವಿಕೆಯ ನಿಯೋಗಿಯನ್ನಾಗಿ ಮಾಡಿದನು. ನಾಲ್ಕನೇದಾಗಿ, ದೇವರ ಹಂಚಿಕೆಯು ನಿಜವಾದ ಸಮರ್ಥನೆ ಮತ್ತು ಈ ಯುಗದಲ್ಲಿ ಯಾವುದನ್ನಾಗಲಿ ನಿರ್ಣಯಪಡಿಸಿಕೊಳ್ಳುವುದಲ್ಲ. ಆದರೆ ಕೇವಲ ಹಾಗೆಂದು ಎಣಿಕೆ ಅಥವಾ ವಿಶ್ವಾಸದ ಪೂರ್ವಸ್ಥಿತಿ ಎಂಬರ್ಥದಲ್ಲಿ ಸಭೆಯಾದ ನಾವು ನಂಬಿಕೆಯಿಂದಲೇ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದೇವೆ. ಇದು ನಿಜವಾಗಿ ನಂಬಿಕೆಯನ್ನು ಕಾರ್ಯಗತಗೊಳಿಸುವವರಿಗೆ ಮಾತ್ರವೇ ಅನ್ವಯಿಸುತ್ತದೆ. ದೇವರು ತನ್ನಲ್ಲಿಯೇ ಉದ್ದೇಶಿ ಸಾಗಿಸಿಕೊಂಡು ಬರುತ್ತಾ ತಕ್ಕ ಸಮಯದಲ್ಲಿ ಪೂರೈಸಲಿರುವ ದೈವಿಕ ವ್ಯವಸ್ಥೆಗಳ ಬಗ್ಗೆ ನಮ್ಮ ವಿಶ್ವಾಸವಾಗಲಿ ಅವಿಶ್ವಾಸವಾಗಲಿ ಮಾಡುವುದೇನೂ ಇಲ್ಲ. ಆದರೆ ನಾವು ಪ್ರಪಂಚಕ್ಕೆ ಮುನ್ನವೇ ನಮಗೆ ದಯಪಾಲಿಸಲ್ಪಟ್ಟಿರುವ ಈ ಕೃಪೆಯಲ್ಲಿ ಭಾಗವಹಿಸುವುದು ನಮ್ಮ ನಂಬಿಕೆ ಮೂಲಕ ಅವಲಂಬಿತವಾಗಿದೆ. ಧರ್ಮಯುದ್ಧದಲ್ಲಿ ಮಿಲೇನಿಯಲ್ ಏಜ್ ದೇವರ ರಕ್ಷಣಾ ಯೋಜನೆಯ ಉದ್ದ ಅಗಲಗಳ ಎಲ್ಲರಿಗೂ ಪ್ರಕಟಿಸಲಾಗುವುದು. ದೇವರ ರಾಜ್ಯದಲ್ಲಿ ಈ ಲೋಕದಲ್ಲಿ ಸ್ಥಾಪಿಸಲಾಗುವುದು ಮತ್ತು ಮಾನವನ ಕುಲವನ್ನು ವಿಮೋಚಿಸಿದ ಆತನು ಮತ್ತು ಎಲ್ಲರನ್ನೂ ಸತ್ಯದ ಜ್ಞಾನದಿಂದ ಆಶೀರ್ವದಿಸಿ ಅಧಿಕಾರ ಹೊಂದಿದವನು, ಎಷ್ಟು ಮಂದಿ ಇಚ್ಛಾಪೂರ್ವಕವಾಗಿ ದೈವಿಕ ಕೃಪೆಯನ್ನು ದೈವಿಕ ಷರತ್ತುಗಳೊಂದಿಗೆ ಅಂಗೀಕರಿಸುತ್ತಾರೆ, ಅವರನ್ನೆಲ್ಲ ನಿಜವಾಗಿ ನೀತಿವಂತರನ್ನಾಗಿ ಅಥವಾ ಪರಿಪೂರ್ಣತೆಗೆ ಹಿಂತಿರುಗಿಸುವನು. ನಿಜವಾದ ಸಮರ್ಥನೆಯ ಕಡೆಗೆ ಪ್ರಗತಿಗೊಳ್ಳುವ ಪುನರ್ವಶವನ್ನು ಹೊಂದಲು ನಂಬಿಕೆಯೂ ಅಗತ್ಯವೆಂಬುದು ನಿಜ. ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಸಾಧ್ಯವಿಲ್ಲ. ಸಮಸ್ತವನ್ನು ಸರಿಪಡಿಸುವ ಆಶೀರ್ವಾದಗಳು ಮತ್ತು ಬಹುಮಾನಗಳು ನಂಬಿಕೆಯನ್ನು ಹಕ್ಕಿನಿಂದ ಕೇಳುವ ಪಥದಲ್ಲಿ ದಯಪಾಲಿಸಲ್ಪಟ್ಟವುಗಳಾಗಿವೆ. ಆದರೆ ಈ ಪುನರ್ವಶದ ಪ್ರಗತಿಗೆ ಬೇಕಾಗುವ ನಂಬಿಕೆಯು ಈಗ ಸಂತರೆಂದು ಕ್ರಿಸ್ತನೊಂದಿಗೆ ಜೊತೆ ವಾರಸುದಾರರು ಅಥವಾ ನೂತನ ಸೃಷ್ಟಿಗಳು ಎಂದು ಕರೆಯಲ್ಪಡುವವರು ತೋರುವ ನಂಬಿಕೆಗಿಂತ ಬಹಳಷ್ಟು ಬೇರೆಯಾಗಿದೆ. ದೇವರು ಈ ವಾಕ್ಯ